ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸಂಗೊಳ್ಳಿ ರಾಯಣ್ಣನ ಮ್ಯೂಸಿಯಂ ಶೀಘ್ರದಲ್ಲೇ ತಯಾರಾಗಲಿದೆ. ಇದಕ್ಕಾಗಿ ಸ್ಥಳ ಕೂಡ ನಿಗದಿಪಡಿಸಲಾಗಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮ್ಯೂಸಿಯಂ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಈ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಆಯ್ತು, ಅಥವಾ ಆ ಸಂಸ್ಥಾನದ ಕೆಲವೊಂದಿಷ್ಟು ವಿಚಾರಗಳ ಕುರಿತಾಗಿ ಮ್ಯೂಸಿಯಂನ ಮಾಡಬೇಕು ಅನ್ನುವಂತಹ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮುಹೂರ್ತ ಕೂಡಿ ಬಂದಿರೋ ಹಾಗೆ ಕಾಣ್ತಾ ಇದೆ. ಈಗ ಸ್ಥಳವನ್ನ ನಿಗದಿಪಡಿಸಿ ಶೀಘ್ರದಲ್ಲಿ ಕಾಮಗಾರಿಯನ್ನು ಸಹ ಶುರು ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಕೇಳೋಣ. ನಾವು ಯೋಜನೆ ಮಾಡ್ತೇವೆ, ಸೆಕ್ರೆಟರಿ ಸೆಕ್ರೆಟರಿ ಯಾರಲ್ಲ ವಿಸಿಟ್ ಮಾಡೋದು ಖಾಸಗಿ ಮಾರುಕಟ್ಟೆಯನ್ನ ಎಪಿಎಂಸಿಗೆ ಸ್ಥಳಾಂತರ ಮಾಡಿ ರೈತರಿಗೆ ಮತ್ತಷ್ಟು ಅನುಕೂಲ ಆಗೋ ರೀತಿ ಮಾಡಿಕೊಡಿ ಅಂತ ರೈತ ಮುಖಂಡರಾದ ಮೋದ್ಗಿ ಅವರು ಆಗ್ರಹ ಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಅವರ ಬೇಡಿಕೆಗಳೇನೇನಿದೆ, ಯಾವ ರೀತಿ ಇದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಕೇಳೋಣ. ಹೂವು, ಹಣ್ಣು, ಹುಣಸೆ ಹಣ್ಣು, ಬಾಳೆಹಣ್ಣಿನ ಮಾರುಕಟ್ಟೆಯನ್ನು ಎ ಪಿ ಎಮ್ ಸಿಗೆ ಸ್ಥಳಾಂತರ ಮಾಡಬೇಕಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇದರಿಂದ ಖಾಸಗಿ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಪಾರದರ್ಶಕ ವ್ಯವಹಾರಗಳು ರೈತರಿಗೆ ಆಗ್ತಾ ಇಲ್ಲ. ಇವರು ಪಾರದರ್ಶಕ ವ್ಯವಹಾರವನ್ನು ಮಾಡ್ತಾ ಇಲ್ಲ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತರಕಾರಿ ಮಾರುಕಟ್ಟೆ, ಹಣ್ಣಿನ ಮಾರುಕಟ್ಟೆಗಳನ್ನು ಆಯಾ ತಾಲೂಕಾ ಮತ್ತು ಹುಬ್ಬಳ್ಳಿ ಮಟ್ಟದಲ್ಲಿ ಖಾಸಗಿ ಮಾರುಕಟ್ಟೆಯಿಂದ ಸರ್ಕಾರಿ ಉಪ ಮಾರುಕಟ್ಟೆಗಳಿಗೆ ಸ್ಥಳಾಂತರಗೊಳಿಸಬೇಕು. ಮತ್ತು ಎ ಪಿ ಎಂ ಸಿಗಳನ್ನು ಅಭಿವೃದ್ಧಿಪಡಿಸಿ ರೈತರ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆನ ಮಾಡ್ಕೋಬೇಕು. ಮತ್ತು ಅಲ್ಲಿ ಪಾರದರ್ಶಕವಾದ ಕಾನೂನುಬದ್ಧ ವ್ಯವಹಾರವನ್ನು ಮಾಡಬೇಕು. ಬಿಳಿ ಚೀಟಿಯನ್ನು ರದ್ದುಗೊಳಿಸಬೇಕು. ಏನು ಎ ಪಿ ಎಂ ಸಿ ಕಾಯ್ದೆ ತಿಳಿಸಿಕೊಟ್ಟಂಥ ವಹಿವಾಟನ್ನು ಅಲ್ಲಿ ಮಾಡಬೇಕು. ರೈತರಿಗೆ ಒಂದು ಆರ್ಥಿಕ ಸಂಕಷ್ಟದ ಪಾರಾಗಲಿಕ್ಕೆ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಹಣ್ಣು, ಹೂವು, ಹುಣಸೆ ಹಣ್ಣಿನ ಮಾರುಕಟ್ಟೆ ಮತ್ತು ಬಾಳೆಹಣ್ಣಿನ ಮಾರುಕಟ್ಟೆಗಳು ಕೂಡ ಅವು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಮಾಡ್ಕೋತಿದ್ದು. ಅಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕ ಚಟುವಟಿಕೆಗಳು ಆಗ್ತಾ ಇಲ್ಲ. ರೈತರ ಮೇಲೆ ಸಂಕಷ್ಟ ಆಗುವಂಥದ್ದು, ರೈತರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಮತ್ತು ರೈತರ ಮುಂದೆ ದರ ನಿಗದಿಯಾಗಬೇಕು, ರೈತರ ಮುಂದೆ ತೂಕ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ಅಶೋಕನಗರದಲ್ಲಿ ಕಟ್ಟಿಕೊಟ್ಟ ಹೂವಿನ ಮಾರುಕಟ್ಟೆಯಲ್ಲಿ ಕೂಡ ಅಲ್ಲಿ ಯಾರೂ ಮೇಲುಸ್ತುವಾರಿ ಮಾಡ್ತಕ್ಕಂಥಲ್ಲ. ಸಂಬಂಧಪಟ್ಟಂಥ ಇಲಾಖೆ ಅದಕ್ಕೆ ಪ್ರತ್ಯೇಕವಾಗಿರುವಾಗ ಅದು ಉಸ್ತುವಾರಿ ಮಾಡಲೇಬೇಕು. ಯಾವುದೇ ರೈತರಿಗೆ ಅನ್ಯಾಯ ಆದರೂ ಕೂಡ ಸರಿಪಡಿಸುವಂತ ಕೆಲಸ ಮಾಡುವ ಮುಖಾಂತರ ಇದನ್ನ ಎ ಪಿ ಎಂ ಸಿ ಸಿಎಂ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಸಿಲುಕಿದ್ದಾರೆ. ಹೀಗಿರ್ಬೇಕಾದ್ರೆ ಸರ್ಕಾರ ಬೀಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ಸರ್ಕಾರ ಸೇಫ್ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಯೋದಕ್ಕೆ ಸಾಧ್ಯನೇ ಇಲ್ಲ, ಅವರು ಇಳಿಯೋದಿಲ್ಲ ಅಂತಲೂ ಕೂಡ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಸಚಿವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಮಾಡ್ಲಿಕ್ಕೆ ಯಾರು ಬೇಡಲ್ಲ, ಮಾಡಲೇಬೇಕು ಆರೋಪ ಅಂದಾಗ. ಸೊ ಮಾಡ್ಲಿಕ್ಕೆ ಯಾರು ಕೂಡ ತಕ್ಕರಲ್ಲ, ಮಾಡಲಿ ಮಾಡಲಿ. ನಮ್ಮ ವಲಯದಲ್ಲಿ ಇಲ್ಲ, ಅವರೇ ಮುಂದಿರ್ತಾರೆ ಅಂತ ಅಷ್ಟೇ ಇದೆ. ಅದು ಬೇರೆ ವಿಷಯ, ಅದಕ್ಕೆ ಬೇರೆ ಬೇರೆ ಮಾನದಂಡ ಇದೆ, ಅದು ಬೇರೆ ವಿಷಯ. ಇಲ್ಲಿ
ಮುಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶ ಕೊಡ್ತಾ ಇದ್ದ ಹಾಗೆ ಇತ್ತ ಕಡೆ ಬಿಜೆಪಿಗರಿಗೆ ಒಂದ್ ರೀತಿ ರೆಕ್ಕೆ ಪುಕ್ಕ ಬಂದ ಹಾಗೆ ಆಗ್ಬಿಟ್ಟಿದೆ. ಹೋರಾಟ ಇನ್ನಷ್ಟು ಜೋರಾಗಿ ಮಾಡ್ತೀವಿ ಅಂತಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಓಡಾಡ್ತಾ ಇದ್ದಾರೆ. ಇದೀಗ ಮಾಜಿ ಶಾಸಕರಾಗಿರುವ ಸಂಜಯ್ ಪಾಟೀಲ್ ರವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಕೊಡಬೇಕು ಸಿದ್ದರಾಮಯ್ಯನವರು ಅಂತ ಪುನರುಚ್ಚಾರ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಮಾಜಿ ಶಾಸಕರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ. ಮುಡಾ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿ ಮತ್ತು ಅವ್ರ ಪರಿವಾರದ ಕೈ ಇದೆ. ಅವ್ರ ಈ ಥರ ತಪ್ಪಗಿಸ್ತಿದ್ದಾರೆ, ಅವ್ರಿಗೆ ಈ ಸ್ಥಾನದಲ್ಲಿ ಕೊಡಿರೋ ಅಧಿಕಾರ ಇಲ್ಲ ಅಂತ ಭಾರತೀಯ ಜನತಾ ಪಾರ್ಟಿ ಇಲ್ಲಿವರೆಗೆ ಹೋರಾಟ ಮುಖಾಂತರ ಜನರ ಎದುರುಗಡೆ ಎಲ್ಲರ ಎದುರುಗಡೆ ಈ ವಿಷಯ ಪ್ರಸ್ತಾಪ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದರಿಗೆ ಅನುಕೂಲವಾಗಿ ರಾಜ್ಯಪಾಲರು ಕೂಡ ತನಿಖೆ ಆಗಬೇಕಂತ ಆದೇಶ ಮಾಡಿದರು. ಅದರ ರಾಜ್ಯಪಾಲರ ಆದೇಶಗೆ ಚಾಲೆಂಜ್ ಮಾಡಿ ಮುಖ್ಯಮಂತ್ರಿ ಅವರ ಹೈಕೋರ್ಟ್ ಮೆಟ್ಲು ಏರಿದ್ರು. ಆದರೆ ಹೈಕೋರ್ಟ್ನಲ್ಲಿ ಅವ್ರಿಗೆ ಮುಖಭಂಗ ಆಗಿದೆ. ಹೈಕೋರ್ಟೂ ಅವರ ಅರ್ಜಿ ತಿರಸ್ಕರಿಸಿದೆ. ಅದಕ್ಕೆ ಈಗ ಮುಖ್ಯಮಂತ್ರಿ ಅವರ ಸ್ವಂತ ಒಬ್ಬರು ಲಾಯರ್ ಇದ್ದಾರೆ, ವಕೀಲರಿದ್ದಾರೆ. ಸಂವಿಧಾನಕ್ಕೆ ಬೆಲೆ ಕೊಡುವಂಥ ನಾ ಮುಖ್ಯಮಂತ್ರಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ನ್ಯಾಯಾಲಯಕ್ಕೆ ಬೆಲೆ ಕೊಡಬೇಕು, ತಕ್ಷಣ ರಾಜೀನಾಮೆ ಕೊಡಬೇಕು. ಅವರ ಸ್ಥಾಪನೆ ಮಾಡಿದಂಥ ಎರಡು ಆಯೋಗಗಳಿದ್ದಾವೆ, ಅವ್ರಿಗೆ ಸ್ಥಾಪನೆ ಮಾಡಿದಂಥ ಆಯೋಗ ಮೇಲೆ ವಿಶ್ವಾಸ ಇಲ್ಲನಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮ ಸರ್ಕಾರದಲ್ಲೇ ವೆಂಕಟಾಚಲ ಆಯೋಗ ಮತ್ತು ದೇಸಾಯಿ ಆಯೋಗ ಸ್ಥಾಪನೆ ಮಾಡಿದಿರಿ, ಅದಕ್ಕೆ ಎದುರಿಸ್ರಿ. ನೀವು ನಿಜವಾಗ ಕ್ಲೀನ್ ಇದ್ರೆ ಅದ್ರಾಗಿಂದ ಹೊರಗೆ ಬನ್ನಿ. ಆದರೆ ಈಗ ಆ ಮುಖ್ಯಮಂತ್ರಿ ಸ್ಥಾನ ಮೇಲೆ ಕೊಡಿರುವಂಥ ಅಧಿಕಾರಿ ಇಲ್ಲ. ಈ ನಮ್ಮ ಬೇಡಿಕೆ ಹೋರಾಟ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ.